ಮದುವೆ ದಿನವೇ ಈವ್ನಿಂಗ್ ರಿಸೆಪ್ಷನ್ ಇರುತ್ತೆ. ಅವಾಗ ನಾವು ಅವರಿಗೆ ಯಾವ ರೀತಿ ಮೇಕಪ್ ಮಾಡಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು, ಅವರು ಹಾಕೊಂಡ ಕಾಸ್ಟ್ಯೂಮ್ಗೆ ತಕ್ಕಾಗಿ ನಾವು ಹೇರ್ ಸ್ಟೈಲ್ ಮಾಡಬೇಕು. ಯಾಕೆಂದರೆ ಮೇಕಪ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಹೇರ್ ಸ್ಟೈಲ್ ಇರುತ್ತೆ. ಅದಕ್ಕೆ ನಾನು ಈ ಕಾಸ್ಟ್ಯೂಮಿಗೆ ಯಾವ ರೀತಿ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ಬಾಚಣಿಗೆ ತಗೊಂಡು ಎಕ್ಸ್ಟೆನ್ಷನ್ ಮಾಡೋಣ. ಇವಾಗ ನಾನು ಇವರಿಗೆ ಹೇರ್ ಎಕ್ಸ್ಟೆನ್ಷನ್ ಮಾಡಿ ತೋರಿಸ್ತೀನಿ. ಈ ಥರ ಹೇರ್ ಎಕ್ಸ್ಟೆನ್ಷನ್ ಸಿಗುತ್ತೆ, ನಾವು ಅದನ್ನು ಇವರಿಗೆ ಈ ಥರ ಫಿಕ್ಸ್ ಮಾಡೋಣ. ಟೈಟಾಗಿ ಹೇರ್ ಪಿನ್ ಹಾಕಿ ಫಿಕ್ಸ್ ಮಾಡಬೇಕು. ಇಲ್ಲಿ ಈಗ ನಾವು ವಿಗ್ಗಿಟ್ಟಂಗೆ ಕಾಣುತ್ತೆ, ಅದಕ್ಕೆ ನಾವು ಈ ಕೂದಲಿಂದ ಅದನ್ನು ಕವರ್ ಮಾಡಬೇಕು. ಈ ಹೇರ್ ಸ್ಟೈಲ್ ತುಂಬ ಸಿಂಪಲ್ ಮತ್ತು ಬೇಗನೂ ಆಗುತ್ತೆ, ತುಂಬ ಟೈಮ್ ತಗೊಳ್ಳಲ್ಲ. ಇವಾಗ ಹೇರ್ ಎಕ್ಸ್ಟೆನ್ಷನ್ ಮಾಡಿ ಆಯಿತು. ಇವಾಗ ಅದು ಗೊತ್ತೇ ಆಗಲ್ಲ, ನಾವು ಒರಿಜಿನಲ್ ಕೂದಲಿನಾಗೆ ಕಾಣಿಸುತ್ತೆ. ಇದಕ್ಕೆ ನಾವು ಕೊನೆಯದಾಗಿ ಒಂದು ಹೂ ಇಡೋಣ. ಇವಾಗ ಹೇರ್ ಸ್ಟೈಲ್ನ ಫುಲ್ಲು ಅಲಂಕಾರ ಮುಗಿಯಿತು. ನಮ್ಮ ಸೌತ್ ಕನ್ನಡದ ಕಡೆ ಹೆಂಗಂದರೆ ಮಧ್ಯಾಹ್ನ ಮದುವೆ ಇರುತ್ತೆ, ಸಂಜೆ ರಿಸೆಪ್ಷನ್ ಇರುತ್ತೆ. ಬೆಳಿಗ್ಗೆ ಅವಳಿಗೆ ಟಯರ್ಡ್ ಆಗಿರುತ್ತೆ, ಫುಲ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ತುಂಬ ಹೂ ಹಾಕಿ. ಅದಕ್ಕೆ ನಾವು ಸಂಜೆ ಹೊತ್ತೇನು ಮಾಡ್ತೀವಿ, ಸಿಂಪಲಾಗಿ ಈ ರೀತಿ ರೆಡಿ ಮಾಡ್ತೀವಿ. ಇದು ಅವಳಿಗೆ ಹೆವಿನೂ ಆಗಲ್ಲ, ಫ್ರೆಶ್ ಆಗೂ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.